ಶಿವಕುಮಾರ್ ಅವರೇ, ನಾರಾಯಣ ಪಣ್ಣವರೇ, ಎಲ್ಲ ಮುಖಂಡರು ಈ ಗ್ರಾಮದ ಇವೆಲ್ಲ ಕೂಡ ಇದು ನಾನೇ ಎರಡನೇ ಬಾರಿ ಈ ಕೆಲಸವನ್ನು ಮಾಡಿಸ್ತಾ ಇದ್ದೆ. ನನ್ನ ಶಾಸಕನಾಗೋದಕ್ಕೆ ಮೊದಲು ಈ ಮೂರೂ ರಸ್ತೆಗಳಿರಲಿಲ್ಲ. ಒಂದು ಬಾವಳಿ ರಸ್ತೆ ಇರಲಿಲ್ಲ, ಚಿಕ್ಕಂಗನಹಳ್ಳಿ ಇರಲಿಲ್ಲ, ಬೇರೆ ರಸ್ತೆಗೆ ಇರಲಿಲ್ಲ. ಶಾಸಕನಾದ ಮೇಲೆ ಮೊದಲ ಬಾರಿಗೆ ಈ ಮೂರು ರಸ್ತೆಗಳನ್ನು ನಾನೇ ಅಭಿವೃದ್ಧಿಪಡಿಸಿ ಡಾಂಬರೀಕರಣ ಮಾಡಿಸಿದ್ದೆ. ಸುಮಾರು 5 ವರ್ಷಗಳು ಮೇಲ್ಪಟ್ಟಾಯಿತು. ಈಗ ಮತ್ತೆ ರಸ್ತೆ ಹದಗೆಟ್ಟಿದೆ. ನಮಗೆ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂದಾಗ ಇವತ್ತು ನಮ್ಮ ಗ್ರಾಮ ನಮ್ಮ ರಸ್ತೆ ವಿಶೇಷ ಅನುದಾನದಲ್ಲಿ ಇವತ್ತು SCP ಯೋಜನೆ ಅಡಿಯಲ್ಲಿ ಇವತ್ತು ಈ ಮೂರು ರಸ್ತೆಗಳನ್ನು ಮಂಜೂರು ಮಾಡಿಸಿ ಚಂದ್ರಶೇಖರನ್ ಅವರಿಗೆ ಕಾಂಟ್ರಾಕ್ಟ್ ಆಗಿದೆ. ನಾಳೆಯಿಂದ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಒಟ್ಟಾರೆಯಾಗಿ ಇವತ್ತು ಈ ಗ್ರಾಮಗಳಿಗೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸಬೇಕು ಅಂತ ನನ್ನ ಒಂದು ಯೋಜನೆ ಇತ್ತು. ಆ ಯೋಜನೆಯಂತೆ ಇವತ್ತು ಇಲ್ಲಿಗೆ ಈ ರಸ್ತೆಗಳು ಮುಗಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೋಲಾರ ಮುಖ್ಯದಲ್ಲಿ ಬರ್ತಕ್ಕಂಥ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆದಂಗಾಯಿತು. ಅದೇ ರೀತಿ ಕೂಡ ಚಿಕ್ಕಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಕೆಲಸಗಳನ್ನು ಮಾಡಿದ್ದೇವೆ. ಚಿಕ್ಕಂಗನಹಳ್ಳಿ ಆಗ್ಬೋದು, ಊದುಕಳ, ಪಾಕರಹಳ್ಳಿ, ಬಾವರಹಳ್ಳಿ, ಬೀರಂಡಹಳ್ಳಿ, ಒಟ್ರಕುಂಟೆ, ಬೈರ್ನಾಕನಹಳ್ಳಿ, ಅಕ್ಕಮ್ಮನ ದಿನ್ನೆ, ಪಾಕರಹಳ್ಳಿ, ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಸಂಪೂರ್ಣವಾಗಿ ಕೇವಲ 80% ಕೆಲಸಗಳನ್ನು ಕೂಡ ಮುಗಿಸಿದೆ. ಸೊ ಇವತ್ತು ಅಧ್ಯಕ್ಷ ನಮ್ಮ ರವಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನ ಅಧ್ಯಕ್ಷ ಆಗಿದ್ದಕ್ಕಿಂತ ಹರೀಶ್ ಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದರು. ಇವತ್ತು ಅವರಿಬ್ಬರು ಸ್ನೇಹಿತರು, ಇವರಿಬ್ಬರು ಜೋಡಿಯಾಗಿ ಇವತ್ತು ಪಂಚಾಯತಿಯಲ್ಲಿ ಏನೆಲ್ಲ ಬೇಕು ಬೇಡಗಳನ್ನು ನನ್ನ ಬಳಿ ಬಂದು ಚರ್ಚೆ ಮಾಡಿ ಒಳ್ಳೆ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಬಹುಶಃ ಪಂಚಾಯತಿಯಲ್ಲಿ ಇಲ್ಲಿ ನಮಗೆ ಯಾವುದೇ ರೀತಿಯ ಆಪೋಸಿಷನ್ ಇಲ್ಲ. ಚಿಕ್ಕಂಗನಹಳ್ಳಿ ಪಂಚಾಯತಿಯಲ್ಲಿ ನಾವೆಲ್ಲ ಒಂದೇ ಪಕ್ಷನೇ, ನಮಗಿಲ್ಲಿ ವಿರೋಧ ಪಕ್ಷನೇ ಇಲ್ಲ ಇಲ್ಲಿ. ಸೊ ಹಂಗಾಗಿ ಇರ್ತಕ್ಕಂಥ 19 ಜನ ಕೂಡ ನಾವು ಒಂದೇ ಕಡೆ ಇದ್ದೀವಿ. ಇಲ್ಲಿ ಯಾವುದೇ ವಿರೋಧ ಪಕ್ಷ ಇಲ್ಲ ನಮಗೆ. ಅದೇ ರೀತಿಯಾಗಿ ಕೂಡ ಪ್ರತಿ ಗ್ರಾಮಗಳಲ್ಲೂ ಕೂಡ ಅವರೆಲ್ಲರ ಸಹಕಾರದಿಂದ ಅವರು ಏನೆಲ್ಲ ಹೇಳ್ತಾರೆ ಆ ಎಲ್ಲ ಕೆಲಸವನ್ನು ಕೂಡ 90% ಮಾಡಿ ಮುಗಿಸಿದ್ದೇನೆ. ಇವತ್ತು ಉದುಕಳ ಆ ಒಂದು ಸರ್ಕಲ್ಗೆ 5 ಲಕ್ಷ ಪಾಣ ಹಾಕಿದ್ದೀನಿ, ಅದನ್ನು ಪೂಜೆ ಮಾಡಬೇಕಾಗಿತ್ತು. ಬರೋ ದಿವಸಗಳಲ್ಲಿ ಅದನ್ನು ಪೂಜೆ ಮಾಡಿ ಬರೋ ದಿವಸಗಳಲ್ಲಿ ಪಾಕರಳ್ಳಿಯಲ್ಲಿ ಉದುಕಳ, ವಸಂತ ಸರ್ಕಲ್, ಒಟ್ರಕುಂಟೆ, ಬೈನಾಯಕನಹಳ್ಳಿ, ಅಕ್ಕಮಂದಿನ ರಸ್ತೆ ಅದನ್ನು ಬರೋ ವಾರದಲ್ಲಿ ಈ ಒಂದು 4-5 ಕೆಲಸಗಳಿಗೆ ಪೂಜೆಗಳನ್ನು ಮಾಡೋಣ. ಒಟ್ಟಾರೆಯಾಗಿ ನಮ್ಮ ಮೆಂಬರ್ಸ್ ಎಲ್ಲ ಏನೆಲ್ಲ ಕೇಳ್ತಾರೆ, ಗ್ರಾಮದ ಮುಖಂಡರು ಏನೆಲ್ಲ ಕೇಳ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳನ್ನು ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ನನ್ನೊಟ್ಟಿಗೆ ಎಲ್ಲರೂ ಇದ್ದಾರೆ, ನನಗೆ ವಿಶ್ವಾಸ ಇದೆ ಮುಂದೆ ಬರತಕ್ಕಂಥ ಎಲ್ಲ ದಿನಮಾನಗಳಲ್ಲೂ ಕೂಡ ಈ ಎಲ್ಲ ಸದಸ್ಯರು ನನ್ನ ಒಟ್ಟಿಗೆ ಇರ್ತಾರೆ, ಅಭಿವೃದ್ಧಿ ಸಹಕಾರ ಕೊಡ್ತಾರೆ ಅಂತೇಳಿ. ನಮ್ಮ ಸ್ವಾಮಿಗಳು ಕೂಡ KSRTC ನಿವೃತ್ತಿ ಆಗಿದ್ದಾರೆ, ಆದರೂ ಕೂಡ ಇವತ್ತು ಎಲ್ಲರೊಟ್ಟಿಗೆ ಬೆರೆತು ನಾವೇನು ಕೆಲಸ ಮಾಡಿದ್ರೆ ಅವ್ರು ಹೇಳ್ತಾರೆ ಅಷ್ಟೇ. ಅವ್ರ ಪಕ್ಷ ಇಲ್ಲ, ಅವ್ರ ಪಕ್ಷ ಇಲ್ಲ, ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಅದನ್ನು ಹೇಳ್ತಾರೆ ಅಷ್ಟೇ. ಇವರೆಲ್ಲ KSRTCಯಲ್ಲಿ 30 ದಿನ ಸೇವೆ ಮಾಡಿ ಅನುಭವಿಸಿದ್ದಾರೆ ಯಾವ ರಸ್ತೆಗಳು ಹೆಂಗಿತ್ತು ಏನು ಅಂತ. ಸೊ ಹಾಗಾಗಿ ಈ ಒಂದು ರಸ್ತೆ ಉದ್ಘಾಟನೆಯಲ್ಲಿ ಶಂಕುಸ್ಥಾಪನೆಯಲ್ಲಿ ಭಾಗವಹಿಸತಕ್ಕಂಥ ಪಂಚಾಯತಿಯ ಅಧ್ಯಕ್ಷಾದಿಯಾಗಿ ಉಪಾಧ್ಯಕ್ಷರಾಗಿ ಎಲ್ಲ ಗೌರವ ಸದಸ್ಯರು ಕೂಡ ಒಂದಿಷ್ಟು ಶ್ರೀರಾಮ್ ಇದ್ದ ಇಲ್ಲೇ ಇದ್ದೀನಿ ಸರ್. ಶ್ರೀರಾಮ್ ಎಲ್ಲರಿಗೂ ಹೇಳಿ ನನ್ನ ಮಾತನ್ನು ಮುಗಿಸ್.